ಗೊಂಬೆ ಮನೆಯಲ್ಲಿ ಈ ಬಾರಿಯ ವಿಶೇಷ ಅಂಕಣದ ಬಗ್ಗೆ ರಘು ಅವರು ನಮ್ಮೊಟ್ಟಿಗೆ ತಿಳಿಸ್ಕೊಡ್ತಾರೆ. ಪ್ರತಿ ವರ್ಷ ಮೈಸೂರಿಗರು ಮತ್ತೆ ಹೊರಗಡೆಯಿಂದ ಬೆಂಗಳೂರು ದೂರದ ಹೈದರಾಬಾದ್ ಚೆನ್ನೈಯಿಂದ ಕೂಡ ಜನ ಬಂದು ತುಂಬಾನೇ ಪ್ರೋತ್ಸಾಹ ಕೊಡ್ತಿದ್ದಾರೆ. ಒಂದು ಪುಟ್ಟದಾಗಿ ಏನು ಶುರುವಾಯಿತು ಈಗ ದೊಡ್ಡದಾಗಿ ಬೃಹತ್ತಾಗಿ ಬೆಳೆದಿದೆ ಎಲ್ಲ ಜನರ ಒಂದು ಪ್ರೋತ್ಸಾಹದಿಂದ ಮತ್ತೆ ಅವರ ಬೊಂಬೆ ಪ್ರೀತಿ. ಸೊ ಮೈಸೂರಿಗರ ಮತ್ತು ಜನರ ಬೊಂಬೆ ಪ್ರೀತಿಯೇ ಈ ಬೊಂಬೆ ಮನೆಯ ಒಂದು ಸಕ್ಸಸ್ಗೆ ಕಾರಣ. ಮತ್ತು ನಾವು ಇಲ್ಲಿ ಸುಮಾರು 12 ರಾಜ್ಯಗಳಿಂದ ನಾವು ಗೊಂಬೆಗಳನ್ನು ತರಿಸ್ತೀವಿ. ಮತ್ತು ಪ್ರತಿ ಸಲ ಜನರು ಏನು ಕೇಳ್ತಾರೆ, ಅವರು ಈ ರೀತಿ ಗೊಂಬೆ ಇರಬೇಕು ನಮಗೆ, ಮೈಸೂರಿನ ಸಿಂಹಾಸನದ ಮೇಲೆ ರಾಜ ಕೂತಿರುವಂಥ ಗೊಂಬೆ ಬೇಕು ಅಂತ ಹೇಳಿದಾಗ ಒಂದು 8 ವರ್ಷದಿಂದ ಅದನ್ನು ರಚನೆ ಮಾಡಿಸಿದ್ವಿ. ಹೊಸದಾಗಿ ತುಂಬ ಇಷ್ಟಪಟ್ಟರು. ಆ ಥರ ಅವ್ರು ಏನು ಕೇಳ್ತಾರೆ ಆ ಗೊಂಬೆಗಳನ್ನು ನಾವು ಮಾಡಿಸಿ ಇಲ್ಲಿ ಮಣ್ಣೆಲ್ಲ ಆಗ್ಬೋದು ಅಥವಾ ಕಾಗದ ರುಚಿಯಾಗಿ ಪೇಪರ್ ಮೆಷ್ ಮತ್ತು ಉಡ್ ಸಿಂಗಾರದ ಗೊಂಬೆ, ವೈಯಾರದ ಬೊಂಬೆಗಳು, ಬಾಗಿ ಬಳುಕುತ್ತಿರುವ ಬೊಂಬೆ, ಕುಳಿತಿರುವ ಬೊಂಬೆ, ನಿಂತಿರುವ ಬೊಂಬೆ, ನಗುತ್ತಿರುವ ನಗಿಸುತ್ತಿರುವ ಬೊಂಬೆ, ಅಂಗೈಯಲ್ಲಿ ಹಿಡಿಯುವ ಪುಟಾಣಿ ಗೊಂಬೆಯಿಂದ ಹಿಡಿದು ಆಳೆತ್ತರದ ಸಾವಿರಾರು ಬೊಂಬೆಗಳು ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಆ ಬೊಂಬೆ ಲೋಕವನ್ನೊಮ್ಮೆ ಸುತ್ತಿ ಬರೋಣ. ಮರದಲ್ಲಿ ಮಾಡುವಂತಹ ಬೊಂಬೆಗಳು, ಪಿಂಗಾಣಿ ಬೊಂಬೆ, ಮತ್ತೆ ಈವನ್ ಲೋಹದಲ್ಲಿ ಕೂಡ ನಾವು ಬೊಂಬೆಗಳನ್ನು ಮಾಡಿಸ್ತೀವಿ. ಆದರೆ ಎಲ್ಲದಕ್ಕಿಂತ ತುಂಬ ಪಾಪ್ಯುಲರ್ ಅಂತ ಹೇಳಿದರೆ ಮಣ್ಣಲ್ಲಿ ಮಾಡುವಂಥ ಗೊಂಬೆ. ಯಾಕೆಂದರೆ ಗೊಂಬೆ ಹಬ್ಬದಲ್ಲಿ ಮೆಟ್ಟಿಲ ಮೇಲೆ ಮಣ್ಣಿನ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡೋದು ಒಂದು ಸಂಪ್ರದಾಯ. ಸೊ ಅದರಿಂದ ಅವರು ಏನು ಕೇಳ್ತಾರೆ ಅಂಥ ಗೊಂಬೆಗಳನ್ನು ನಾವು ಮಾಡಿಸೋದ್ರಿಂದ ಜನಕ್ಕೆ ತುಂಬ ಇಷ್ಟವಾಗಿ ಇಲ್ಲಿ ಬರ್ತಾರೆ. ಈ ದಸರಾ ಸಂದರ್ಭದಲ್ಲಿ ಗೊಂಬೆಗಳನ್ನು ಕೂಡಿಸೋದು ಯಾಕೆ? ನಮ್ಮ ನವರಾತ್ರಿ ಸಂದರ್ಭದಲ್ಲಿ ಅರಮನೆಯಲ್ಲಿ ಮಹಾರಾಜರು ಚಿನ್ನದ ಸಿಂಹಾಸನದ ಮೇಲೆ ಕೂರ್ತಾರೆ. ಆ 10 ದಿನ ಬಿಟ್ಟು ಬೇರೆ ದಿನಗಳು ಕೂರಲ್ಲ ಅವರು. ಅದೇ ರೀತಿ ಆ 10 ದಿನಗಳು ದೇವಿಯ ಒಂದು ಆರಾಧನೆ ಆಗುತ್ತೆ. ನಮ್ಮ ದಸರೆಯ ಮುಂಚೆ ನಮ್ಮ ಪೂರ್ವಿಕರ ಆರಾಧನೆಯೆಲ್ಲ ನಡೆದಿರುತ್ತೆ. ಸೊ ಆ ದಸರಾದ ಒಂದು ವಿಶಿಷ್ಟ ಸಂದರ್ಭದಲ್ಲಿ ರಾಜರನ್ನ ಕೂಡ ನಾವು ಆರಾಧಿಸಬೇಕು ಅಂತ ಎಲ್ಲ ಜನರಲ್ಲೂ ಅದು ಮನಸ್ಸು ಆಗಿರುತ್ತೆ. ಆದರೆ ರಾಜರು ಒಬ್ಬರು, ಎಲ್ಲರೂ ಮನೆಗೂ ಬರೋಕ್ಕಾಗಲ್ಲ. ಸೊ ಅವರ ಬದಲು ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಮನೆಯಲ್ಲಿರುವಂಥ ಪಟ್ಟದ ಗೊಂಬೆನ ಮೆಟ್ಟಿಲಿನ ಒಂದು ಮಂಟಪ ಮಾಡಿ, ಮೆಟ್ಟಿಲಿನ ಮಂಟಪ ಅದು ಸಿಂಹಾಸನವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಸಿಂಹಾಸನದ ರೀತಿಯಲ್ಲಿರುವ ಮೆಟ್ಟಿಲ ಮೇಲೆ ರಾಜರನ್ನ ಇಟ್ಟು ಬೇರೆ ಗೊಂಬೆಗಳನ್ನು ಅದರ ಜೊತೆ ಇಟ್ಟು ಆಚರಣೆ, ಏನು ಪೂಜೆ ಆರಾಧನೆ ಮಾಡುವ ಒಂದು ಆಚರಣೆ ಏನು ಬಂದಿದೆ ಅದು ಗೊಂಬೆಯ ಹಬ್ಬದ ರೀತಿ ಬಂದಿದೆ, ನಡ್ಕೊಂಡು ಬಂದಿದೆ. ಇದು ವಿಜಯನಗರ ಕಾಲದಿಂದ ಬಂದಿದೆ ಅಂತ ಹೇಳ್ತಾರೆ ಜನ. ಅದು ನಮ್ಮ ಒಂದು ಸಂಸ್ಕೃತಿಯಾಗಿ ಬೆಳೆದಿದೆ. ಹೌದು, ರಾಮ್ಸನ್ಸ್ ಪ್ರತಿಷ್ಠಾನಕ್ಕೆ ಭೇಟಿ ಕೊಟ್ಟರೆ ಸಾಕು, ಬೊಂಬೆಗಳ ಸಾಮ್ರಾಜ್ಯವೇ ಇಲ್ಲಿ ತೆರೆದಿಡುತ್ತದೆ. ಕಳೆದ 17 ವರ್ಷದಿಂದ ಬೊಂಬೆಗಳ ಪ್ರದರ್ಶನ ಆಯೋಜನೆ ಮಾಡುತ್ತಿದೆ. ಬೊಂಬೆ ಮನೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ದಸರಾ ವೈಭವ ಕಣ್ಮುಂದೆ ಕಾಣಿಸುವಂತಹ ಬೊಂಬೆಗಳು ಪ್ರದರ್ಶನಗೊಂಡಿವೆ. ಮೈಸೂರು ಸಂಸ್ಥಾನವನ್ನು ಆಳಿದ ರಾಜ ಮಹಾರಾಜರ ಬೊಂಬೆಗಳು, ಪುಣ್ಯ ಪುರುಷರ ಬೊಂಬೆಗಳು, ದೇಶಕ್ಕೆ ಸ್ವಾತಂತ್ರ್ಯ ತರಲು ಹೋರಾಡಿದ ಮಹಾತ್ಮರ ಬೊಂಬೆಗಳು, ವಿಶ್ವದ ಅತ್ಯಂತ ಜನಪ್ರಿಯ ಬಾರ್ಬಿ ಬೊಂಬೆ, ಹೀಗೆ ವೆರೈಟಿ ವೆರೈಟಿ ಬೊಂಬೆಗಳು, ಹಬ್ಬಕ್ಕೆ ಮೆರುಗು ನೀಡುವ ಎಲ್ಲ ರೀತಿಯ ಬೊಂಬೆಗಳನ್ನು ಕಾಣಬಹುದಾಗಿದೆ. ವಿಶೇಷ ಅಂಕಣಗಳನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಒಂದು
ಗೊಂಬೆಯ ಸಂಪ್ರದಾಯ, ದೇಶದ ಬೇರೆ ಬೇರೆ ಭಾಗದಲ್ಲಿರುವ ಗೊಂಬೆ ಸಂಪ್ರದಾಯ ಆಗಿರ್ಬೋದು, ದೇವಿ ಸಂಪ್ರದಾಯ ಆಗಿರ್ಬೋದು, ಆ ಥರ ಒಂದು ವಿಶೇಷ ಸಬ್ಜೆಕ್ಟ್, ಒಂದು ಸ್ಪೆಷಲ್ ಸಬ್ಜೆಕ್ಟ್ ಮೇಲೆ ಅಂಕಣ ಮಾಡ್ತೀವಿ. ಈ ಸಲ 4 ಅಂಕಣಗಳಿವೆ. 1 ವಿಠಲ್ ವಾರ್ಕರಿ ಅಂತ, ಈ ವಾರ್ಕರಿ ಬಂದು ವಿಠಲ ದರ್ಶನ ಮಾಡ್ತಿದೆ ಅಂತದ್ದು, ಇದು 2 ವಿಶೇಷ ಅಂಕಣ. ಇಲ್ಲಿ ಕರಕುಶಲ ಕಲಾ ಗ್ರಾಮಗಳಿಂದ ಈ ಗೊಂಬೆಗಳನ್ನ ತರಿಸಿದ್ದೀವಿ ನಾವು. ಅಲ್ಲಿ ಪರ್ಸನಲ್ ಖುದ್ದಾಗಿ ಹೋಗಿ ಅಲ್ಲಿ ಭೇಟಿ ಮಾಡಿ ಅವರ ಜೊತೆ ಅವರ ಕಲೆ ಹೇಗಿದೆ, ಕಲಾ ಪ್ರಕಾರ ಹೇಗಿದೆ ಅದನ್ನು ನೋಡಿ ಅದರ ಪ್ರಕಾರ ನಮ್ಮ ಡಿಸೈನ್ನ ಕೊಟ್ಟು ನಾವು ಮಾಡಿಸ್ತೀವಿ. ಮತ್ತು ಅಲ್ಲಿ ಹೋದಾಗ ನಮಗೂ ಗೊತ್ತಾಗುತ್ತೆ ಯಾವ ರೀತಿ ಬಾಳ್ತಿದ್ದಾರೆ, ಯಾವ ಒಂದು ಹಿನ್ನೆಲೆಯಿಂದ ಬಂದಿದ್ದಾರೆ ಅಂತ. ಕಳೆದ 15 ವರ್ಷಗಳಿಂದ ದಸರಾ ವೇಳೆಯಲ್ಲಿ ಈ ಗೊಂಬೆ ಪ್ರದರ್ಶನ ಮಾಡಿಕೊಂಡು ಬರ್ತಿದೆ. ಅದರಲ್ಲೂ ದಸರೆಯ ವೈಭವವನ್ನು ನೆನಪಿಸುವ ಗೊಂಬೆಗಳ ಲೋಕವೇ ಇಲ್ಲಿದೆ. ಅಂಬಾರಿ ಹೊತ್ತ ಆನೆ, ಕುದುರೆ, ಕಾಲಾಳುಗಳು ಸೇರಿದಂತೆ ಜಂಬು ಸವಾರಿಯನ್ನು ನೆನಪಿಸುವ ಗೊಂಬೆಗಳು ಎಲ್ಲರನ್ನ ಸೆಳೆಯುತ್ತಿವೆ. ಅಲ್ಲದೆ ಅಂಬವಿಲಾಸ ಅರಮನೆ, ದೊಡ್ಡ ಗಡಿಯಾರ, ಚಿಕ್ಕ ಗಡಿಯಾರ, ಹೀಗೆ ಸಾಕಷ್ಟು ಬಗೆಯ ಪಾರಂಪರಿಕ ಕಟ್ಟಡಗಳ ನಿಜರೂಪಗಳು ಇಲ್ಲಿ ಮೇಳೈಸಿವೆ. ಪಿಂಗಾಣಿ, ಮಣ್ಣು, ಗಾಜು, ಮರಗಳಿಂದ ತಯಾರಾದ ಗೊಂಬೆಗಳು ಈ ಪ್ರದರ್ಶನದಲ್ಲಿ ಲಭ್ಯವಿದೆ. ಗೊಂಬೆ ಖರೀದಿಸಲು ಮೈಸೂರಿನಿಂದ ಮತ್ತೆ ಬೇರೆ ಬೇರೆ ರಾಜ್ಯದಿಂದ ಬಂದು ನೋಡಿ ಖರೀದಿಸ್ತಾರೆ. ಗೊಂಬೆ ಮನೆಯಲ್ಲಿ ವಿಠಲ್ ವಾರ್ಕರಿ, ಹಂಪಿಯಿಂದ ಪಂಡರಪುರ ಸ್ವಾತಂತ್ರ್ಯ ಹಿನ್ನೆಲೆ ಸ್ವಾತಂತ್ರ್ಯಕ್ಕೆ ಹೋಗುತ್ತಿರೋ ದೃಶ್ಯ, 75 ಸಂಗ್ರಾಮ ಮುದ್ರಿತ ಚಿತ್ರ, ಕ್ಯಾಲೆಂಡರ್ ದೃಶ್ಯಾವಳಿ, ಮೈಸೂರು ಮಹಾನಗರ ಪಾಲಿಕೆ 100 ಸಂಭ್ರಮ, ಹಳೆಯ 18 ಕಚೇರಿ, ಡಿಸಿ ಕಚೇರಿ 125 ವರ್ಷದ ಸಂಭ್ರಮಾಚರಣೆ, ಸೈಂಟ್ ಫಿಲೋಮಿನ ಚರ್ಚಿನ ಮಾದರಿ, ಈ ಬಾರಿಯ ವಿಶೇಷ ಗೊಂಬೆ ಅಂಕಣ ಅನಾವರಣಗೊಂಡಿದೆ. ಗೊಂಬೆ ಮನೆಗೆ ಎಫೆಕ್ಟ್ ಕೊಟ್ಟ, ಹೌದು, ಬಹಳ ದೊಡ್ಡ ಎಫೆಕ್ಟ್ ಕೊಟ್ಟಿದೆ ಈ ಕೊರೋನಾ. ಪೂರ್ತಿ ವಿಶ್ವಕ್ಕೆ ಅದು ಒಂದು ಮಾರಕವಾಗಿ ಬಂದಾಗ ನಮ್ಮ ಗೊಂಬೆ ಮನೆಗೂ ಅದು ದೊಡ್ಡ ಮಾರಕವಾಗಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಈ ಕಲಾವಿದರಿಗೆ ತುಂಬಾ ಪೆಟ್ಟು ಬಿದ್ದಿದೆ. ಸೊ ನಾವು ಆರ್ಡರ್ ಮಾಡಿದ್ರೆ ಇದು ಸೀದಾ ಪೆಟ್ಟು ಬೀಳೋದು ಈ ಥರ ತುಂಬನೇ ದೊಡ್ಡ ಒಂದು ಎಫೆಕ್ಟ್ ಆಗಿದೆ. ರಾಜಮನೆತನದ ಎಲ್ಲ ರೀತಿ ಬಂದವರಲ್ಲಿ ಪ್ರದರ್ಶನಕ್ಕೆ ರಾಜಮನೆತನದವರು ಇಲ್ಲಿ ಬಂದು ಹೋಗಿರೋದು ಕಳೆದ 2 ವರ್ಷದಿಂದ ಕೃಷ್ಣದತ್ತ ಚಾಂದೇ, ಮತ್ತು ಇನ್ನೊಂದ್ಸಲ ಅವ್ರನ್ನ ಕರೆಸಬೇಕು ಅಂತ ಅನ್ನಿಸಿದೆ. ಅದು ಅವರು ಖುದ್ದಾಗಿ ಬಂದಿದ್ದರು. ಇನ್ನೊಂದ್ಸಲ ಅವ್ರನ್ನ ನಾವೇ ಒಂದು ಚೀಫ್ ಗೆಸ್ಟ್ ಆಗಿ ಹೋಗಬೇಕು ಅಂತ ಅನ್ನಿಸಿದೆ. ಬೇರೆ ಅದಕ್ಕೆ ಒಂದು ತಕ್ಕ ಒಂದು ಸಂದರ್ಭ ಕೂಡ ಬಂದಾಗ ವರ್ಷಪೂರ್ತಿ ಗೊಂಬೆ ಮನೆಯಲ್ಲಿ ಏನು ಕಳೆದ 3 ವರ್ಷಗಳಿಂದ ನಾವು ಗೊಂಬೆ ಮನೆಯ ವರ್ಷಪೂರ್ತಿ ತೆಗಿತಿದ್ವಿ. ಆದರೆ ದೀಪಾವಳಿ ನಂತರ ಭಾನುವಾರ ಕ್ಲೋಸ್ ಇರುತ್ತೆ, ಬೇರೆ ದಿನಗಳು ನೋಡ್ಬೋದು, ವರ್ಷಪೂರ್ತಿ ಇದೆ. ಒಟ್ಟಿನಲ್ಲಿ ದಸರಾ ಸಂದರ್ಭದಲ್ಲಿ ರಾಜಮನೆತನದ ಒಡೆಯರು ಅರಮನೆಯಲ್ಲಿ ಹೇಗೆ ದರ್ಬಾರ್ ಮಾಡ್ತಾರೋ ಅದೇ ರೀತಿಯಲ್ಲಿ ಗೊಂಬೆ ಮನೆಯಲ್ಲಿ ಗೊಂಬೆಗಳು ದರ್ಬಾರ್ ಮಾಡ್ತವೆ. ಆ ದರ್ಬಾರನ್ನ ನೀವೊಮ್ಮೆ ಕಣ್ತುಂಬಿಕೊಳ್ಳಿ. ಇದು ಕಿರಾತ ಅರ್ಜುನಿಯ, ಅರ್ಜುನ ಶಿವನ ಒಂದು ತಪಸ್ ಮಾಡಿದಾಗ ಅವನು ಈ ಥರ ಒಂದೇ ಕಾಲದಲ್ಲಿ ತಪಸ್ ಮಾಡ್ತಾನೆ. ಆಗ ಶಿವ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೆ ಒಂದು ಕಿರಾತನ ಬೇಡನ ವೇಷ ಹಾಕೊಂಡು ಬರ್ತಾನೆ. ಸೊ ಒಂದು ಇದು ಭೀಷ್ಮ ಶರಶೈರಿಯಲ್ಲಿ ಮಕ್ಕಳು ಮಹಾಭಾರತದ ಇದೊಂದಿದೆ, ಇನ್ನೊಂದಿದೆ. ಅದಕ್ಕೆ ಅದೇ ಟೈಮಲ್ಲಿ ಅವರಿಗೆ ಬಾಯಕ್ಕೆ ಆದಾಗ ಅರ್ಜುನ ನೆಲ ಒಂದು ಬಾಣ ಬಿಟ್ಟಲ್ಲಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸಬ್ಜೆಕ್ಟ್ ನೆಟ್ವರ್ಕ್ ಮಾಯಕ ಸರ್ ಅವನು ಊಟ ಮಾಡ್ತಾರೆ. ಇದು ನಾನು ಮಾಡುವಂಥ ಅಪ್ಪಾಜಿಯ ಮನೆ ಅಂತ ಒಂದು ಮೈಸೂರಿನ ರಾಜ. ಮತ್ತು ಇದು ಬೆಂಗಳೂರು ಬೆಂಗಳೂರಿನ ಒಂದು ಏನು ವಿಶೇಷ
ಇದು ಒಂದು ಬಾಬಲ್ ಹೆಡ್ ಡಾಲ್ಸ್ ಅಂತ ಹೇಳಿ ಜನಕ್ಕೆ ತುಂಬ ಆಗುತ್ತೆ. ಮತ್ತು ಈ ನಮ್ಮಲ್ಲಿ ತಾತ ಅಜ್ಜಿ ನಮಗೆ ಟೊಮಾಟೊ ಅದನ್ನು ಇವರು ಮಾಮ ಮಾಮಿ ಅಂತ ಇರ್ತಾರೆ. ಇದು ತುಂಬ ಪುರಾತನ ಒಂದು ಸಂಪ್ರದಾಯ. ಡುಮ್ಮಂಗಿಯವರು ಮತ್ತು ಕುಳ್ಳಿಂಗಿಯವರು ಅವರು ಯಕ್ಷನ ಒಂದು ರೂಪ. ಯಕ್ಷ ಅಂತ ಹೇಳಿದ್ರೆ ಪ್ರಾಸ್ಪೆರಿಟಿ ದೃಶ್ಯ ಏನು ನೋಡಿದ್ವಿ. ಆ ವಾರ್ಕರಿಯ ಒಂದು ಗುಂಪು ಮುಂದೆ ವಿಠಲ ದರ್ಶನ ಮಾಡ್ತಾ ಇದೆ. ಪಂಡರಾಪುರದಲ್ಲಿ ವಿಠಲ ದರ್ಶನ ಮಾಡ್ತಾ ಇದೆ. ವಿಠಲನ ಸಂಪೂರ್ಣ ವೈಭವವನ್ನ ಇಲ್ಲಿ ನೋಡ್ಬೋದು. ವಿಠಲ ರುಕ್ಮಿಣಿ ಜೊತೆಯಲ್ಲಿ ದಶಾವತಾರ ಕೂಡ ವಿಠಲಮಯವಾಗಿದೆ. ಸರ್ವಂ ವಿಠಲಮಯಂ. ಸೊ ಇಲ್ಲಿ ಮೈಸೂರು ಶೈಲಿಯ ಚಿತ್ರಗಳಲ್ಲಿ ವಿಠಲನ ಭಕ್ತರು ಯಾರ್ಯಾರಿದ್ರು ಅವರ ಕಥೆಗಳನ್ನ ನೋಡ್ಬೋದು. ಅಲ್ಲಿ ಗೋರಾಕುಂಬಾರ ಭಕ್ತ ಕುಂಬಾರ ಅಂತ ನಾವೇನ್ ಕೇಳಿದೀವಿ. ನೆಕ್ಸ್ಟ್ ಸಂತ ತುಕಾರಾಮ ಮತ್ತೆ ಪುರಂದರದಾಸರು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಒಂದು ಹಾಡನ್ನ ಏನು ವಿಠಲನ ಮೇಲೆ ಹಾಡಿದ್ರು. ನಂತರ ನಾಮದೇವ ಹುಡುಗ ವಿಠಲನಿಗೆ ಪಾಯಸನ ಅರ್ಪಿಸ್ತಾ ಇರುವಂತ ಒಂದು ದೃಶ್ಯ. ಮತ್ತೆ ತುಕಾರಾಮ ಅವರ ಅಭಂಗಗಳು ನೀರಲ್ಲಿ ನದಿಯಲ್ಲಿ ಎಸೆಯಲಾಗುತ್ತೆ. ಆಮೇಲೆ ಅವರು ಭಕ್ತಿಪೂರ್ವಕವಾಗಿ ವಿಠಲನಿಗೆ ಕೇಳ್ಕೊಂಡಾಗ ಅಭಂಗದ ಪುಸ್ತಕ ವಾಪಸ್ ಮೇಲೆದ್ದು ಬರುತ್ತೆ. ಅದು ಒಂದು ದೃಶ್ಯ. ಈ ವರ್ಷ ನಮ್ಮ ಬೊಂಬೆ ಮನೆಯಲ್ಲಿ ನಾಲ್ಕು ವಿಶೇಷ ಅಂಕಣವಿದೆ. ಮೊದಲನೇದಾಗಿ ವಿಠಲ್ ವಾರ್ಕರಿ ಅಂತ. ವಿಠಲ ನಮ್ಮ ಕನ್ನಡದ ದೈವ. ಸೊ ನಾವು ಈ ಕನ್ನಡದ ಒಂದು ಇದಾಗಿ ವಿಜಯನಗರ ಹಂಪಿಯ ಹಿನ್ನೆಲೆ ತೋರಿಸಿದ್ವಿ. ಹಂಪಿಯ ತಳರಿ ಘಟ್ಟದ ಒಂದು ಹಿನ್ನೆಲೆ. ಅದ್ರ ಮುಂದ್ಗಡೆ ಕಮಲಾಪುರದಿಂದ ಒಂದು ಗುಂಪು ಜನ ವಿಠಲನ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ. ಅವರು ಇಲ್ಲಿಂದ ಕಮಲಾಪುರ ಹಂಪಿಯಿಂದ ಅವರು ಪಂಡರಾಪುರಕ್ಕೆ ಹೋಗುವಂತ ಒಂದು ದೃಶ್ಯ. ಬಹಳ ಚೆನ್ನಾಗಿ ಇದನ್ನ ಆವೆ ಮಣ್ಣಲ್ಲಿ ನಾವು ಏನು ದೃಶ್ಯ ನೋಡ್ತಿದ್ವಿ ಹಿನ್ನೆಲೆ. ಹಾಗೂ ಈ ಗೊಂಬೆಗಳನ್ನ ಆವೆ ಮಣ್ಣಲ್ಲಿ ಪಳಿಮಾರ್ ನಾವು ಒಬ್ಬ ಕಲಾವಿದರಾದ ವೆಂಕಿ ಪಳಿಮಾರ್ ಅಂತ ಸ್ಪೆಷಲಿ ಬೊಂಬೆ ಮನೆಗೆ ಮಾಡಿರೋದು. ಇಲ್ಲಿ ಕನಕದಾಸ ಪುರಂದರದಾಸ ಮತ್ತೆ ಎಲ್ಲ ದಾಸವರೇಣ್ಯರನ್ನ ನಾವು ತೋರಿಸಿದೀವಿ. ವಿಠಲ ದರ್ಶನ ಮಾಡ್ತಾ ಅವರ ವಿಠಲನ ಮೇಲೆ ಭಕ್ತಿ ಗೀತೆಗಳನ್ನ ಹಾಡ್ತಾ ಇರುವ ಹಾಗೆ ನಾವು ಇಲ್ಲಿ ತೋರಿಸಿದೀವಿ. ಸೊ ವಿಠಲ ವಾರ್ಕರಿಯ ಪರಂಪರೆಯಿಂದ ನಾವು ವಿಠಲ ದರ್ಶನದ ತನಕ ನೋಡಿದ್ವಿ. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮೈಸೂರಿನ ದಸರಾ ಉತ್ಸವದ ಒಂದು ದೃಶ್ಯ. ಇಲ್ಲಿ ಚಾಮುಂಡೇಶ್ವರಿ ದೇವಿಯ ಮೂಲಮೂರ್ತಿ, ಚಾಮುಂಡಿ ಬೆಟ್ಟದ ಮೂಲಮೂರ್ತಿ ಒಂದು ಚಿತ್ರ ಮತ್ತು ಅದರಿಂದ ಪ್ರೇರಿತಗೊಂಡು ಒಂದು ಗೊಂಬೆಯನ್ನು ಮಾಡಿದ್ದಾರೆ ಪಾಂಡು ವಿಠಲ ವಾರ್ಕರಿ. ಒಂದು ಊರಿನಿಂದ ಊರಿಗೆ ಗುಂಪು ಗುಂಪಾಗಿ ಜನ ಯಾತ್ರೆಯಲ್ಲಿ ನಡ್ಕೊಂಡು ಪಂಡರಾಪುರಕ್ಕೆ ಹೋಗ್ತಾರೆ. ಅದರ ಒಂದು ದೃಶ್ಯನ ನಾವು ಆವೆ ಮಣ್ಣಿನ ಗೊಂಬೆಗಳು ಮತ್ತೆ ಆವೆ ಮಣ್ಣಿನಿಂದ ಮಾಡಿರುವಂತಹ ಹಂಪಿಯ ತಳರಿ ಘಟ್ಟದ ಒಂದು ಹಿನ್ನೆಲೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ನಂದಿನಿ, ನ್ಯೂಸ್ 101 ಡಿಜಿಟಲ್, ಮೈಸೂರು.